ಇರ್ತಾರೆ. ನಾವು ಮೈಕ್ರೋ ಓವನಲ್ಲಿ ಬಿಸಿ ಮಾಡ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನಂಗಿರ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಿಗ್ಗೆನೇ ಪೂಜೆ ಎಲ್ಲ ಆಯಿತು. ಪೂಜೆ ಆಗಿದ ತಕ್ಷಣ ಇವಾಗ ಟಿಫನ್ ಮಾಡಬೇಕು. ಟಿಫನ್ ಎಲ್ಲ ರೆಡಿಯಾಗಿತ್ತು. ಅವಲಕ್ಕಿ ಮಾಡಿದ್ದೆ, ಪ್ಲೈನ್ ಅವಲಕ್ಕಿನೇ ಹೇಳ್ಬೋದು. ಈಗ ಟಿಫನ್ ಮಾಡಬೇಕು. ಇವಾಗ ಎಲ್ಲ ಟಿಫನ್ ಆಯಿತು. ಟಿಫನ್ ಆಗಿದ ತಕ್ಷಣ ಮೊನ್ನೆ ತಾನೇ ತುಳಸಿ ಗಿಡ ಹಾಕಿದ್ವಿ ಎರಡು ಪಾಟಲ್ಲಿ. ಇವಾಗ ಮಲ್ಲಿಗೆ ಹೂವಿನ ಗಿಡ ತೊಗೊಂಬಂದವ್ರೆ. ಟೆರೆಸ್ ಮೇಲೆ ಈ ಥರ ಪಾಟ್ಗಳು ಮಸ್ತಾಗಿ ಇಕ್ಕಿದ್ವಿ. ಮುಂಚೆ ಎಲ್ಲ ಹಾಕಿದ್ವಿ ಪಾಟಲ್ಲಿ ಎಲ್ಲ ಗಿಡಗಳು, ಅವಾಗ ಸರಿಯಾಗಿ ಬರ್ತಾ ಇರಲಿಲ್ಲ ಅಂದ್ಬಿಟ್ಟು ಎಲ್ಲ ಟೆರೆಸ್ ಮೇಲೆ ಇಕ್ಬಿಟ್ಟಿದ್ವಿ. ಇವಾಗ ಒಂದೊಂದು ಪಾಟೆ ತೊಗೊಂಬಂದು ಒಂದೊಂದು ಗಿಡ ಹಾಕೋಣ ಅಂದ್ಬಿಟ್ಟು ಇವತ್ತು ಮಲ್ಲಿಗೆ ಹೂವಿನ ಗಿಡ ತೊಗೊಂಬಂದು ಇಕ್ಕಿದ್ರು. ಅದಕ್ಕೋಸ್ಕರ ಹಾಕವ್ರೆ. ಅದು ಹೆಂಗೆ ಬರುತ್ತೋ ನೋಡೋಣ. ಎಲ್ಲ ಟಿಫನ್ ಆಯಿತು. ನಮ್ಮ ಯಜಮಾನ್ರು ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡವ್ರೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಆಮೇಲೆ ಅಂಗಡಿಗೆ ಹೋಗ್ತಾರೆ. ಸ್ವಲ್ಪ ಇವತ್ತು ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು. ಮೋಡ ಮುಚ್ಕೊಂಡಿತ್ತು. ಸ್ವಲ್ಪ ಇನ್ನೇನು ಮಳೆ ಬರೋಂಗಿತ್ತು, ಅದಕ್ಕೋಸ್ಕರ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಬಿಸಿಲಿರಬೇಕು ದುಡಿಯೋರಿಗೆ ಅಂತಾರೆ. ನಮಗೆ ಮಳೆ ಬರಬೇಕು, ಈ ಥರ ಥಂಡಿ ಇರಬೇಕು ಅನ್ನೋ ಆಸೆ ಆಗುತ್ತೆ. ನೋಡೋಣ. ಎಲ್ಲ ಮೂರು ಪಾಟಲ್ಲು ಮೂರು ಗಿಡ ಐತೆ, ನಾಲ್ಕು ಗಿಡ ಐತೆ. ನೋಡೋಣ ಹೆಂಗೆ ಬಂದರೆ, ಚೆನ್ನಾಗಿ ಬಂದರೆ ಸಾಕು ಅಂದ್ಕೊತಾ ಇದ್ವಿ. ನೋಡೋಣ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ಮಲ್ಲಿಗೆ ಹೂವಿಂದು ಅದು ಅದರಲ್ಲೇ ಹೂವು ಆಯಿತು. ಅದು ಒಂದೆರಡು ಹೂವು ಕಿತ್ಬಿಟ್ಟು ಚೌಡಮ್ಮನಿಗೆ ಇಕ್ಕಿದ್ದೀವಿ. ಹಾಯ್, ಇವಾಗ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಎಲ್ಲ ಒಂದು ಸ್ವಲ್ಪ ಮಾತಾಡೋಣ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ನಂದು ಸೆಕೆಂಡ್ ಚಾನಲ್ ಓಪನ್ ಮಾಡಿದ್ದೀನಿ. ಏನಂದರೆ, ನಂದು ಆನ್ಲೈನ್ ಶಾಪಿಂಗ್ ಓಪನ್ ಮಾಡಿದ್ದೀನಿ. ಅದಕ್ಕೋಸ್ಕರ CRS ಗಿಫ್ಟ್ ಆ್ಯಂಡ್ ಆರ್ಟಿಕಲ್ಸ್ ಅಂದ್ಬಿಟ್ಟು ಹೆಸರು ನಂದು. ಯಾರನ್ನು ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಆಗಿ. ಒಳ್ಳೆ ಒಳ್ಳೆ ಐಟಮ್ಸ್ಗಳೆಲ್ಲ ಇರುತ್ತೆ. ವೈಟ್ ಮೆಟಲ್ ಮತ್ತು ಜರ್ಮನ್ ಸಿಲ್ವರು ನಾನು ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀನಿ. ಆನ್ಲೈನ್ ಅನ್ಬೋದು ಶಾಪಿಂಗ್ ಅನ್ಬೋದು, ನಾನು ಮಾಡ್ತಾ ಇದ್ದೀನಿ. ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಏನಾನ ಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದೇ ಥರನೇ ನಿಮಗೆ ವಾಟ್ಸಪ್ ನಂಬರ್ ಇರುತ್ತೆ, ಲಿಂಕ್ ಹಾಕಿರ್ತೀನಿ. ವಾಟ್ಸಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ CRS ಗಿಫ್ಟ್ ಆ್ಯಂಡ್ ಆರ್ಟಿಕಲ್ಸ್ ಅಂದ್ಬಿಟ್ಟು ಆಮೇಲೆ ಫೋನ್ ನಂಬರ್ ಲಿಂಕ್ ಹಾಕಿರ್ತೀನಿ. ನೀವು ನೋಡ್ಬೋದು, ಸೆಕೆಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು. ತುಂಬ ಐಟಮ್ಸು, ಪೂಜಾ ಐಟಮ್ಸ್ ಎಲ್ಲ ತುಂಬ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೆಳ್ಳಿ ಐಟಮ್ ಯಾವ ಥರ ಇರುತ್ತೆ ಸೇಮ್ ಆ ಥರನೇ ಇರುತ್ತೆ. ಆಮೇಲೆ ಗಿಫ್ಟ್ ಐಟಮ್ಸು ಪತ್ರಿಕೆ ಕೊಡೋಕೆ ಹೋಗ್ತೀವಲ್ವಾ, ಆ ಥರ ಗಿಫ್ಟ್ ಐಟಮ್ಸು ಮತ್ತು ನನ್ನ ಹತ್ರ ಇರುತ್ತೆ. ನಿಮ್ಗೆ ಎಷ್ಟು ಪೀಸ್ ಬೇಕಾಗಿದ್ರು ನಾನು ಅವೈಲಬಲ್ ಮಾಡ್ತೀನಿ. 50 ಪೀಸಸ್ ಆಗಲಿ, 100, 1000 ಪೀಸಸ್ ಆದ್ರೂ ನಾನು ಆನ್ಲೈನ್ ಶಾಪಿಂಗ್ ಅದೇ ಆನ್ಲೈನಲ್ಲೇ ಕಳಿಸ್ಕೊಡ್ತೀನಿ. ನಂದು ಕ್ಯಾಶ್ ಆ್ಯಂಡ್ ಡಿಲಿವರಿ ಇಲ್ಲ, ಫೋನ್ಪೇ ಇರುತ್ತೆ. ಅದಕ್ಕೋಸ್ಕರ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಕೊರಿಯರಲ್ಲಿ ಕೊಟ್ಟು ಕಳಿಸಿರ್ತೀವಿ, ದುಡ್ಡು ಪೇ ಮಾಡಲ್ಲ. ಅದಕ್ಕೋಸ್ಕರ ನಂದು ಕ್ಯಾಶ್ ಆ್ಯಂಡ್ ಡಿಲಿವರಿ ಇರಲ್ಲ, ಫೋನ್ಪೇ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ನೋಡಿ ತುಂಬ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಮೋಜಲ್ಲಿ, ಶೇರ್ ಚಾಟಲ್ಲಿ ಎಲ್ಲ ಇರುತ್ತೆ. ನಂದು ಲಿಂಕ್ ಇರುತ್ತೆ, ಎಲ್ಲ ಇರುತ್ತೆ. ನೀವು ನೋಡ್ಬೋದು, ಸಪೋರ್ಟ್ ಮಾಡಿ. ತುಂಬ ಐಟಮ್ಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು
ಎಲ್ಲಾ ಸಪೋರ್ಟ್ ಮಾಡಿ ಈ ಫಸ್ಟ್ ಚಾನಲ್ ಸೆಕೆಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ಚಾನಲ್ ಲಕ್ಷ್ಮಿ ಸುರೇಶ್ ಕುಕಿಂಗ್ ಟ್ರಾವೆಲಿಂಗ್ ಲಾಗ್ ಅದ್ ನಡ್ಕೊಂಡು ಹೋಗ್ತಾ ಇತ್ತು, ಇನ್ನ ಒಂದ್ ಕಡೆ ಅದ್ ನಡ್ಕೊಂಡು ಹೋಗ್ತಾ ಇತ್ತು, ಇದು ಇನ್ನೊಂದ್ ಕಡೆ ನಡ್ಸ್ಕೊಂಡು ಹೋಗ್ತಾ ಇದೀನಿ. ನೋಡೋಣ ಯಾವ ತರ ಆಗುತ್ತೆ ಅನ್ನೋದು ದೇವ್ರ ಇಚ್ಛೆ ನನ್ ಮೇಲೆ ಇರೋದು. ನೋಡೋಣ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ನಾನು ಸೆಕೆಂಡ್ ಚಾನಲಲ್ಲಿ ವಿಡಿಯೋ ಹಾಕಲ್ಲ, ನಾನು ಬರೀ ರೀಲ್ಸ್ ಪ್ರಕಾರ ಹಾಕೊಂಡು ಹೋಗ್ತೀನಿ. ವಿಡಿಯೋಸ್ ಆದರೆ ಒಂದು ವಿಡಿಯೋಗೆ ತುಂಬ ಹಾಕ್ಬೇಕಾಗಿರತ್ತೆ, ಅದಕ್ಕೆ ನಾನು ಒಂದು ವಿಡಿಯೋಲ್ಲೇ ರೀಲ್ಸಲ್ಲೇ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತೀನಿ. ಅದು ಅದು ಏನು ಐಟಮು, ಇವಾಗ ತಟ್ಟೆ ಇರತ್ತೆ, ಆ ತಟ್ಟೆದು ಇಂಚಸ್ ಮತ್ತು ಅಮೌಂಟ್ ಎಷ್ಟಿರತ್ತೆ ಅದೆಲ್ಲ ಫುಲ್ ಡೀಟೇಲ್ ನಾನು ಕೊಟ್ಟಿರ್ತೀನಿ ರೀಲ್ಸ್ ಪ್ರಕಾರ. ಅದಕ್ಕೆ ನಾನು ರೀಲ್ಸ್ ಎಲ್ಲ ಹಾಕ್ತಾ ಇರ್ತೀನಿ, ವಿಡಿಯೋ ಮಾತ್ರ ನಾನು ಸೆಕೆಂಡ್ ಚಾನಲಲ್ಲಿ ಅಪ್ಲೋಡ್ ಮಾಡೋದು. ಏನೇ ಇದ್ರೂ ನಂದು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲಲ್ಲೇ ನಾನು ಅಪ್ಲೋಡ್ ಮಾಡೋದು, ಆ ಚಾನಲ್ ರೀಲ್ಸ್ ಈ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲ ನೋಡಿ ಸಬ್ಸ್ಕ್ರೈಬ್ ಆಗಿ, ನಾನು ಸ್ಟಾರ್ಟ್ ಮಾಡಿ ಅವಾಗಲೇ ಒಂದು ವಾರ ಆಗ್ತಾ ಇದೆ, ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ. ಒಟ್ಟಿನಲ್ಲಿ ಫೇಕ್ ಇದು ಐಟಮ್ಸ್ ಅಲ್ಲ, ಒರಿಜಿನಲ್ ಐಟಮ್ಸು. ನೀವು ನೋಡಿ ಒಂದ್ಸಲ ಒಂದು ಐಟಮು ನೀವು ಆನ್ಲೈನಲ್ಲಿ ತೊಗೊಳ್ಳಿ, ಅದಿಷ್ಟ ಆದರೆ ನಿಮಗೆ ಆಮೇಲೆ ಬುಕ್ ಮಾಡ್ಕೊಳ್ಳಿ. ನಾನು ಇಲ್ಲ ಅನ್ನಲ್ಲ, ಫಸ್ಟ್ ಒಂದು ನೋಡ್ಬಿಟ್ಟು ಆಮೇಲೆ ಬುಕ್ ಮಾಡ್ಕೊಳ್ಳಿ. ತುಂಬ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿರತ್ತೆ. ಏನೇ ಇದ್ದರೂ ಸಪೋರ್ಟ್ ಮಾಡಿ, ಗೊತ್ತಾಗತ್ತೆ ನೀವು ಗೊತ್ತಾಗತ್ತೆ ನಾನು ಆಗ್ತಾ 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 ಹೆಂಗಿರತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾನು ಅಷ್ಟು ಅಷ್ಟು ಫುಲ್ ಹೇಳೋಕ್ಕೂ ಆಗಲ್ಲ. ನೋಡಿ ಸಪೋರ್ಟ್ ಮಾಡಿ, ಇನ್ನೇನು ಹೇಳೋಕ್ಕಾಗಲ್ಲ. ಇವತ್ತು ಬೆಳಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಇವಾಗ ಇಲ್ಲಿ ಸಾಯಂಕಾಲ ಆಗೈತೆ. ನನ್ನ ಮಗಳು ಕಾಲೇಜಿಂದ ಇವಾಗ ಬಂದ್ಲು, ನಾನು ಏನಾನ ತಿನ್ನೋಗು ಅಂದೆ, ಅದಕ್ಕೆ ಏನಾನ ನೋಡೋಣ ಅಂದ್ಬಿಟ್ಟು ಫ್ರಿಜ್ ತೆಗ್ದು ನೋಡ್ತಾ ಇದ್ಲು. ಇವಾಗ ಬಿರಿಯಾನಿ ಎತ್ಕೊಂಡು ಬಿಸಿ ಮಾಡ್ಕೊಂಡು ತಿಂತಾ ಇದ್ಲು ನನ್ನ ಮಗಳು. ಬರೋಷ್ಟೊತ್ತಿಗೆ ಲೇಟ್ ಆಗೋಗಿರತ್ತೆ, ಬಿರಿಯಾನಿ ಹಾಕ್ಕೊಂಡು ತಿಂತಾಳೆ. ಅದು ಸ್ವಲ್ಪ ಚಿಕ್ಕ ಪ್ಲೇಟು ಪಲ್ಯ ತಿಂತೀವಲ್ವ, ಆ ಪ್ಲೇಟಲ್ಲಿ. ಆಮೇಲೆ ಚಂಪಾಕಲಿ ಇತ್ತು, ಫ್ರಿಜ್ಜಲ್ಲಿ ಇಕ್ಕಿದ್ವಿ. ಫ್ರಿಜ್ಜಲ್ಲಿರೋದು ತಿನ್ನೋಕ್ಕಾಗಲ್ಲ, ಗಟ್ಟಿ ಇರತ್ತೆ, ಅದಕ್ಕೋಸ್ಕರ ಓವನಲ್ಲಿ ಬಿಸಿ ಮಾಡ್ಕೊಂಡು ತಿಂದರೆ ನಾವು ಇವಾಗ ಫ್ರೆಶ್ಶಾಗಿ ಯಾವ ಥರ ಮಾಡಿರ್ತೀವೋ ಆ ಥರನೇ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ. ನಿಮ್ಮ ಮನೇಲಿ ಆ ಥರ ಇದ್ದರೆ ಆ ಥರ ತಿನ್ನು ನೋಡಿ, ತುಂಬ ಚೆನ್ನಾಗಿರುತ್ತೆ. ಬರ್ತ ಸ್ಕೂಲ್ಗೆ ಹೋಗಿದ್ದ? ಏನ್ ಕೊಟ್ಟೆ ಸ್ಕೂಲಲ್ಲಿ? ಖರ್ಜೂರ ಕೊಟ್ಟ. ಚಾಕ್ಲೇಟ್ ಕೊಡಂಗಿಲ್ವಾ? ಯಾಕೆ ಕೊಡಂಗಿಲ್ಲ? ಹೌದಾ? ವಿಶ್ ಹ್ಯಾಪಿ ಬರ್ತಡೆ. ಎಷ್ಟು ವರ್ಷ ನಿಮಗೆ? 9 ವರ್ಷ. ಇವಾಗ 10 ವರ್ಷ. ಪೂಜೆಗೆ ಇವತ್ತು ದೀಕ್ಷೆ ಬರ್ತಾಳೆ, ಪೂಜೆಗೆ ಎತ್ಕೊಂಡ್ಬಂದು ಕೊಟ್ಬಿಟ್ಟು ಹೋಗವಳೆ, ಆಮೇಲೆ ಬೋಗು ಪೂಜೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಹೇಳಿದ್ದೆ, ಅದಕ್ಕೆ ಪಾಪ ಬಂದವಳೆ. ಕೇಕ್ ಕುಯ್ಸ್ತೀರ ರಾತ್ರಿಗೆ? ಕೊಟ್ಟವ್ರ ಆರ್ಡರ್ ಕೊಟ್ಟವ್ರ? ಯಾಕೆ ಗೊತ್ತಿಲ್ಲ? ನಿಮ್ಮ ಅಮ್ಮ ಆಯ್ತಾ ಮನೇಲಿ? ಹಾಲು ಕಾಯ್ಸಕ್ಕೆ ಇಕ್ಕಿದ್ದೀನಿ ಕಾಫಿ ಕೌಡರ್ ಅಂದ್ಬಿಟ್ಟು. ಒಂದ್ ಕಡೆ ಗ್ರೀನ್ ಟೀಗೆ ಕಾಫಿ ಪೌಡರ್ ಹಾಕೊಂಡು ಸ್ವಲ್ಪ ನೀರು ಬೆಚ್ಚಿಗಾಗ್ತಾ ಇದ್ದಂಗೆ ಗ್ರೀನ್ ಟೀ ಪೌಡರ್ ಹಾಕೊಂತೀವಿ. ಕಾಫಿ ಇಕ್ಕೊಂಡಿದ್ದೀನಿ, ಕಾಫಿ ಕುಡಿಬೇಕು. ನಾಳೆಗೆ ಸ್ವಲ್ಪ ಇಡ್ಲಿಗೆ ಹಾಕೊಂಡಿದ್ದೆ, ಇಡ್ಲಿಗೆ ಮಿಕ್ಸಿಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಇಡ್ಲಿಗೆ ಹಾಕೊಂತ ಇದ್ದೀನಿ. ಉದ್ದಿನ ಬೇಳೆ ಇಡ್ಲಿ ಅಕ್ಕಿ ಹಾಕ್ಕೊಂಡಿದ್ದೀನಿ, ಇದು ಅವಲಕ್ಕಿ ಮತ್ತು ಮೆಂತ್ಯ, ಆಮೇಲೆ ಸ್ವಲ್ಪ ಅನ್ನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತೀವಿ. ತುಂಬ ಚೆನ್ನಾಗಿ ಬರುತ್ತೆ, ಸ್ಮೂತಾಗೂ ಇರುತ್ತೆ. ಇದೇ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇಡ್ಲಿಗೆ ಹಾಕ್ಕೊತಾ ಇದ್ದೆ, ಒಂದು ಕಡೆ ಫಿಶ್ ತವಾ ಫ್ರೈ ಸುಟ್ಕೊತಾ ಇದ್ದೀನಿ.
oil dipelu markon bodo deep fry elono nano tawa fry markon taidin tawa fry markon re chana wirate yenen kami eliate adikoskara tawa fry martaidin. Fish bega fry agogutte begano cook agogutte ivaga fish tava fry ready agaithe. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನು ನನ್ನ ಚಾನೆಲ್ ಗೆ ಯಾರು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ